ಉದಯನ್ಸ್ ಕರ್ನಾಟಕಕ್ಕೆ ಸ್ವಾಗತ. ನೆರೆಯ ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ನದಿಗಳು ಉಕ್ಕಿ ಹರಿಯುತ್ತಿವೆ. ಮಹಾರಾಷ್ಟ್ರದ ಮೀರಾ ಹಾಗೂ ಉಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರದ ಆಲಮೇಲ ತಾಲೂಕಿನ ತಾರಾಪುರ ಆಲಮೇಲ ಸಂಪರ್ಕ ರಸ್ತೆ ಬಂದಾಗಿದೆ. ನದಿ ನೀರನ್ನು ಹೊರಬಿಟ್ಟಿದ್ದು ಇಲ್ಲಿನ ಜನರಿಗೆ ಪ್ರವಾಹದ ಆತಂಕ ಎದುರಾಗಿದೆ. ನೆರೆಯ ಮಹಾರಾಷ್ಟ್ರದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಉಜನಿ ಹಾಗೂ ಮೀರಾ ಜಲಾಶಯದಿಂದ ಭೀಮಾ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ವಿಜಯಪುರ ಜಿಲ್ಲೆ ಭೀಮಾ ನದಿ ತಟದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಭೀಮಾ ನದಿಯ ಸೊನ್ನೆ ಬ್ಯಾರೇಜ್ನ ಹಿಂದಿನಿಂದ ತಾರಾಪುರ ಗ್ರಾಮಕ್ಕೆ ಪ್ರವಾಹದ ಭೀತಿ ಉಂಟಾಗಿದೆ. ಈ ಮಧ್ಯೆ ಆಲಮೇಲ ತಾಲೂಕಿನ ತಾರಾಪುರ ಆಲಮೇಲ ರಸ್ತೆ ಜಲಾವೃತಗೊಂಡಿದ್ದು ಸಂಪರ್ಕ ಬಂದಾಗಿದೆ. ಸೊನ್ನೆ ಬ್ಯಾರೇಜ್ನ ನೀರು ಗ್ರಾಮದೊಳಗೆ ನುಗ್ಗುತ್ತಿದೆ. ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳ ಎಡವಟ್ಟಿನಿಂದ ಈ ಸಮಸ್ಯೆ ಉದ್ಭವಿಸಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ತಾರಾಪುರ ಗ್ರಾಮ ಸ್ಥಳಾಂತರಕ್ಕೆ ಗ್ರಾಮಸ್ಥರು ಈ ಹಿಂದಿನಿಂದಲೂ ಒತ್ತಾಯಿಸುತ್ತಿದ್ದರು. ಮಳೆಯಾದಕ್ರಮ ಪ್ರತಿ ವರ್ಷ ನಮ್ಮ ತಾರಾಪುರ ಗ್ರಾಮ ಈ ಭೀಮಾ ನದಿಯಿಂದ ಸಂಪೂರ್ಣವಾಗಿ ಜಲಾವೃತ ಆಗ್ತದೆ. ಇದು ಸುಮಾರು 10-15 ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲ ತಾರಾಪುರ ಗ್ರಾಮ. ಈ ತಾರಾಪುರ ಗ್ರಾಮ ಜಲಾವೃತ ಆಯಿತಪ್ಪ ಅಂದ್ರೆ ಸುಮಾರು 3-4 ತಿಂಗಳವರೆಗೆ ಸೇತುವೆ ಸಂಪರ್ಕ ಸೇತುವೆ ಮೇಲೆ ನೀರು ಇರ್ತವೆ. ಈ ಸಂಪರ್ಕ ಸೇತುವೆ ಮೇಲೆ ಒಂದು ನಮ್ಮ ಟಂಕ್ ಮಠ ನೀರಿದ್ರು ನಮ್ಮ ಮಕ್ಕಳು ಕರ್ಕೊಂಡು ಪ್ರತಿದಿನ 3-4 ಇದೇ ಕಷ್ಟ ಅನುಭವಿಸಬೇಕಾಗಿದೆ. ಈ ತಾರಾಪುರ ಸಮಸ್ಯೆ ಬಂದು ಸುಮಾರು 10 ವರ್ಷ ಆದರೂ ಕೂಡ ಯಾವ ಜಿಲ್ಲಾ ಅಧಿಕಾರಿಗಳು ಮತ್ತು ಭೀಮಾ ಏತ್ ನೀರಾವರಿ ಅಧಿಕಾರಿಗಳು ಇಲ್ಲಿ ತನಕ ಯಾವುದಾದಂಥ ಒಂದು ಶಾಶ್ವತ ಪರಿಹಾರ ಕಂಡುಕೊಂಡಿಲ್ಲ, ನಮಗೆ ನೀಡಿಲ್ಲ. ಅದಕ್ಕಾಗಿ ಕೂಡಲೇ ಜಿಲ್ಲಾಧಿಕಾರಿಗಳು ಶಾಶ್ವತ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಮತ್ತು ಗ್ರಾಮಕ್ಕೆ ಭೇಟಿ ನೀಡಬೇಕು. ಪ್ರತಿ ವರ್ಷ ಜಿಲ್ಲಾಧಿಕಾರಿಗಳು ಬರ್ತಿದ್ರು ಓದಿದ್ರು ಒಂದು ಗಂಟೆ ಬರೋದು ಓದಿ ಕೊಡ್ತಾ ಇದ್ದಾರೆ, ಯಾರೂ ಒಬ್ಬರು ಶಾಶ್ವತ ಪರಿಹಾರ ಒದಗಿಸಿಕೊಡಲ್ಲ. ಹೀಗಾಗಿ ತಾರಾಪುರ ಗ್ರಾಮಸ್ಥರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಬಹು ದೂರ ಆದಂಗೆ ಅನಿಸಕತ್ತದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಶಾಶ್ವತ ಪರಿಹಾರ ಒದಗಿಸಿಕೊಡ್ಬೇಕು ಅಂತೇಳಿ ನಾವು ತಾರಾಪುರ ಗ್ರಾಮದಿಂದ ಕೇಳಿಕೊಳ್ತಾ ಇದ್ದೇವೆ.